ನಮಸ್ಕಾರ ಸ್ನೇಹಿತರೆ ಕನ್ನಡ ಗ್ರಾಮನಲ್ಲಿ ಕೇಳುವ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕೈಯಲ್ಲಿ ಕೇಳುವ ದ್ವಿರುಪ್ತಿ ಎಂಬ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಕ್ಕಿದ್ದೀನಿ ದ್ವಿ ಎಂದರೆ ಎರಡು ಎಂದು ಅರ್ಥ ಅಥವಾ ಉಕ್ತಿ ಅಂದರೆ ಶಬ್ದ ಅಥವಾ ಮಾತು ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸುವುದಕ್ಕಾಗಿ ಒಂದು ಪದವನ್ನು ಎರಡು ಸಾರಿ ಬಳಸಲಾಗ್ತದೆ ಒಂದೇ ವಾಕ್ಯದಲ್ಲಿ ಎರಡೆರಡು ಬಾರಿ ಬಳಸೋದನ್ನು ದ್ವಿರುಪ್ತಿ ಅಥವಾ ಎರಡು ಉಕ್ತಿ ಅಂತ ಅರ್ಥದಲ್ಲಿ ಕನ್ನಡ ಭಾ ಭಾಷೆಯ ವ್ಯಾಕರಣದಲ್ಲಿ ಹೇಳಲಾಗ್ತದೆ ದ್ವಿರುಕ್ತಿಯು ಸಾಮಾನ್ಯವಾಗಿ ಉತ್ಸಾಹ ಆದಿತ್ಯ ಕೋಪ ಸಂಭ್ರಮ ಅವಸರ ಆಕ್ಷೇಪ ಸಮ್ಮತಿ ದುಃಖ ಈ ಮುಂತಾದ ಅರ್ಥಗಳಲ್ಲಿ ಬಳಕೆ ಆಗ್ತದೆ ಒಂದೇ ಶಬ್ದ ಇದ್ದಿರ್ಬೋದು ಅದನ್ನು ಅದೇ ಶಬ್ದವನ್ನು ಇನ್ನೊಂದು ಸರಿನಾದರೂ ಬಳಸ್ಬೋದು ಈ ರೀತಿ ಉತ್ಸಾಹವನ್ನು ಅದೇ ಶಬ್ದ ಅರ್ಥ ಬರುವ ರೀತಿಯಲ್ಲಿ ಇನ್ನೆರಡು ಶಬ್ದಗಳನ್ನಾದರೂ ಬಳಸ್ಬೋದು ಈ ರೀತಿ ಎರಡು ರೀತಿಯ ದ್ವಿರುಕ್ತಿಗಳನ್ನು ಬಳಸಲಾಗ್ತದೆ ಉತ್ಸಾಹ ಅಂದರೆ ನಿಲ್ಲು ನಿಲ್ಲು ಉತ್ಸಾಹದಿಂದ ಹೇಳುವ ವಾಕ್ಯ ಆದಿತ್ಯ ದೊಡ್ಡ ದೊಡ್ಡ ಜನರು ನಿಮಗೆ ಕೋಪ ಅಲ್ಲಲ್ಲಿ ಮೂರ್ಖ ಸಂಭ್ರಮ ಬನ್ನಿ ಬನ್ನಿ ಒಳಗೆ ಅವಸರ ಬರುವುದು ಆಕ್ಷೇಪ ಬೇಡ 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 ಎನ್ನುವುದು ಸಮ್ಮತಿ ಇರಲಿ ಇರಲಿ ಎನ್ನುವುದು ದುಃಖ ಅಯ್ಯಯ್ಯೋ ಎನ್ನುವುದು ಈ ರೀತಿಯಾಗಿ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಒಂದೇ ಪದವನ್ನು ಎರಡು ದ್ವಿರುತ್ತೆ ಪೂರ್ವ ಪದದ ಕೊನೆಯ ಅಕ್ಷರವು ಲೋಪವಾಗ್ತದೆ ಅಂದರೆ ಒಂದೇ ಅಕ್ಷರವನ್ನು ಎರಡು ರೀತಿಯಾಗಿ ಬರೆಯೋದು ತಿರುಗಿ ಪ್ಲಸ್ ತಿರುಗಿ ಇದರಲ್ಲಿ ಪೂರಪದ ಕೊನೆಯ ಅಕ್ಷರ ಲೋಪವಾಗಿ ತಿರು ತಿರುಗಿ ಎಂದಾಗುತ್ತದೆ ಇದು ದ್ವಿರುಪ್ತಿಯಾಗಿರುತ್ತದೆ ಅಕ್ಷರದ ಎರಡು ಪದಗಳ ಅರ್ಥ ಮಾತ್ರ ಒಂದೇ ಆಗಿರುತ್ತದೆ ಸುಮ್ಮನೆ ಪ್ಲಸ್ ಸುಮ್ಮನೆ ಸುಮ್ಮ ಸುಮ್ಮನೆ ನಡುವೆ ಪ್ಲಸ್ ನಡುವೆ ನಡು ನಡುವೆ ನರಳಿ ಪ್ಲಸ್ ನರಳಿ ನರ ನರಳಿ ಪ್ರಥಮ ಪ್ಲಸ್ ಪ್ರಥಮ ಪ್ರಪ್ರಥಮ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಈ ರೀತಿಯಾಗಿ ಎರಡೂ ರೀತಿಯ ಒಂದೇ ಅರ್ಥ ಕೊಡುವ ಎರಡು ಪದಗಳನ್ನು ಒಂದೇ ವಾಕ್ಯದಲ್ಲಿ ಉಪಯೋಗಿಸುವುದನ್ನು ನಾವು ದ್ವಿರುಪ್ತಿಗಳು ಎಂದು ಕರೆಯಲಾಗುತ್ತದೆ ಸಬ್ಸ್ಕ್ರೈಬ್ ಮೈ ಚಾನಲ್ ಧನ್ಯವಾದಗಳು